ಇರ್ತಕ್ಕಂಥದ್ದು ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, 45 ದಿನಗಳ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಕಿವಿಗೆ ಹೂ ಮೂಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಏನು ಕಾಂಗ್ರೆಸ್ ಪಕ್ಷದ ಘೋಷಣೆ ನಿಂತು? ಉಚಿತ ಖಚಿತ ನಿಶ್ಚಿತ. ಉಚಿತ ಖಚಿತ ನಿಶ್ಚಿತ ಘೋಷಣೆಯನ್ನ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ರಾಜ್ಯದ ಜನರಿಗೆ ಕಿವಿಗೆ ಹೂ ಮೂಡಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನ, ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದು ಮೊದಲ ದಿನನೇ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತೀವಿ ಅಂತಕ್ಕಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಸರ್ಕಾರ ಬಂದಿವತ್ತು 45 ದಿನ ಆಗಿದೆ. ನೀವೇ ಭರವಸೆ ಕೊಟ್ಟಂತೆ, ನಾವು ಒತ್ತಾಯ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ನೀವೇ ಘೋಷಣೆ ಮಾಡಿರ್ತಂತೆ ಎಲ್ಲ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಒಳಗಡೆ ಹೊರಗಡೆ ಅವರು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾವ ಷರತ್ತುಗಳನ್ನು ಕೂಡ ಹಾಕಿರಲಿಲ್ಲ ಕಾಂಗ್ರೆಸ್ ಪಕ್ಷದವರು. ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಯೋಜನೆಗಳನ್ನ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಷರತ್ತನ್ನು ಕೂಡ ಹಾಕಿರಲಿಲ್ಲ. ಆದ್ರೆ ಚುನಾವಣೆ ಮುಗಿದು ಸರ್ಕಾರ ಬಂದು ಮೊದಲ ದಿನನೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ರಾಜ್ಯದ ಜನರಿಗೆ ಅವರಿಗೆ ಕಣ್ಣಿಗೆ ಮಣ್ಣರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಯೋಜನೆಗಳಿಗೂ ಕೂಡ, ಎಲ್ಲ ಅವರು ಕೊಟ್ಟಂತ ಎಲ್ಲ ಯೋಜನೆಗಳು ಭರವಸೆಗಳಿಗೆ ಇವತ್ತು ಕಂಡೀಷನ್ ಷರತ್ತನ್ನು ಹಾಕ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬೀದಿಗಳಿರ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ಇವತ್ತು ಅಕ್ಕಿ ವಿಚಾರದಲ್ಲಿ ನಾವು ಹೇಳಿರಲಿಲ್ಲ ನಮಗೆ ಕಾಂಗ್ರೆಸ್ ಪಕ್ಷದವರಿಗೆ. ಏನ್ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು? ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ್ರು. 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತು ಚುನಾವಣೆ ಮತ್ತು ಸರ್ಕಾರ ಬಂದು 45 ದಿನ ಆಗಿದೆ ಸ್ವಾಮಿ, ಇನ್ನೂ ಕೂಡ 1 ಕೆಜಿ ಅಕ್ಕಿಯನ್ನು ಕೂಡ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರಿಗೆ. ಅದ್ರ ಬದಲು ಕೇಂದ್ರದಲ್ಲಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ ನರೇಂದ್ರ ಮೋದಿಜಿಯವರು, ಅವತ್ತಿಂದನೂ ಕೂಡ ಇವತ್ತು ಬಡವರಿಗೆ ಈ ದೇಶದಲ್ಲಿರ್ತಕ್ಕಂತ 80 ಕೋಟಿಗೂ ಹೆಚ್ಚು ಬಡವರಿಗೆ 5 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಿದ್ರು, ಇವತ್ತು ಕೂಡ ಮುಂದುವರ್ಕೊಂಡು ಬಂದಿದೆ. ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ದಾರೆ? ಮೋದಿ ಅವ್ರು ಕೊಡ್ತಿರ್ತಕ್ಕಂಥ 5 ಕೆಜಿ ಅಕ್ಕಿಯನ್ನ ಸೇರಿಸ್ಕೊಂಡು ಇವರು ಕೊಡ್ತಕ್ಕಂಥ 10 ಕೆಜಿ ಬದಲು 5 ಕೆಜಿ ಸೇರಿಸ್ಕೊಂಡು 10 ಕೆಜಿನ ಲೆಕ್ಕಾಚಾರವನ್ನು ರಾಜ್ಯ ಜನತೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ, ಭಾರತೀಯ ಜನತಾ ಪಕ್ಷದ್ದು ಒತ್ತಾಯ ಮಾಡ್ತಾ ಇದೆ. ಇವತ್ತು ನೀವು ಭರವಸೆ ಕೊಟ್ಟಂತೆ ಇವತ್ತು 10 ಕೆಜಿ ಸಂಪೂರ್ಣವಾಗಿ ಕೊಡಬೇಕಾಗಿದೆ. ಮೋದಿ ಕೊಡ್ತಕ್ಕಂಥ, ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 5 ಕೆಜಿ ಲೆಕ್ಕ ಕೊಡಬೇಡಿ. ನೀವು ಮೋದಿ ಅವ್ರು ಕೊಡ್ತಿರ್ತಕ್ಕಂಥ 5 ಕೆಜಿ ಅಕ್ಕಿ ಈ ರಾಜ್ಯದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬ ಬಡವರಿಗೂ ಕೂಡ 5 ಕೆಜಿ ಅಕ್ಕಿ ಮೋದಿ ಅವ್ರು ಕೊಡ್ತಾ ಇದ್ದಾರೆ. ಆದ್ರೆ ನೀವುಗಳು ಭರವಸೆ ಕೊಟ್ಟಂತೆ, ಚುನಾವಣೆ ಸಂದರ್ಭದಲ್ಲಿ ನೀವೇನ್ ಭರವಸೆಯನ್ನ ಕೊಟ್ಟಂತೆ, ಆ ಭರವಸೆ ಕೊಟ್ಟಂತೆ ತಾವಿವತ್ತು ನಡ್ಕೋಬೇಕಾಗಿದೆ. ಇಲ್ಲ ಅಂತಂದ್ರೆ ಇವತ್ತು ಇವ ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತು ಕೇವಲ ಹೋರಾಟ ಇವತ್ತು ನಡೀತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದಿಗಳದು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಇವತ್ತು ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು? ಒಂದು ಕಡೆ ಅವರು ಯೋಗ್ಯತೆಗೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ, ಮತ್ತೊಂದು ಕಡೆ ಅಧಿಕಾರದ ದರ್ಪದಿಂದ
ಅಧಿಕಾರದ ದರ್ಪದಿಂದ ಇವತ್ತು ನಮ್ಮ ಹಿಂದಿನ ಸರ್ಕಾರದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಮುಖಂಡರ ಬಗ್ಗೆ ಇವತ್ತು ಭ್ರಷ್ಟಾಚಾರದ ತನಿಖೆ ಮಾಡ್ತೀವಿ ಅಂತ ಹೇಳಿ ಕೊಟ್ಟು ಭರವಸೆ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ, ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ. ನಿಮ್ಮ ಗೊಡ್ಡು ಬೆದರಿಕೆಗೆ ಎದುರುಕೊಳ್ಳತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವುದೇ ತನಿಖೆನ ಮಾಡಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಿರ್ತಕ್ಕಂತ ಯಾವುದೇ ವಿಚಾರವಾಗಿ ನೀವು ತನಿಖೆಯನ್ನ ಮಾಡಿ ನೀವು ಹೆದರ್ಕೊಂಡು ಹೊಡೆದು ಓಡೋಗ್ತಕ್ಕಂತ ಪ್ರಶ್ನೆ ಅಲ್ಲ. ಆದ್ರೆ ಇವತ್ತು ನಿಮ್ಮ ಭರವಸೆಯನ್ನ ಈಡೇರಿಸೋದಕ್ಕೆ ಆಗ್ತೇನೆ ರಾಜ್ಯದ ಜನರಿಗೆ ಅಡ್ಡದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ, ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನ ಇರ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಇದನ್ನ ನೋಡಿಕೊಂಡು ಕಣ್ಣು ಮುಚ್ಕೊಂಡು ಕೂರ್ತಕ್ಕಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕೈಗೊಂಡ್ಕೊಂಡು ಕೂರ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇವತ್ತು ವಿಧಾನಸಭೆ ಒಳಗಡೆ 66 ಜನ ಶಾಸಕರು ಭಾರತೀಯ ಜನತಾ ಪಾರ್ಟಿ ಶಾಸಕರು ಇರ್ತಕ್ಕಂಥದ್ದು, ಇವತ್ತೇನು ನಿಮ್ಗೆ 136-135 ಶಾಸಕರು ಗೆದ್ದಿದ್ದೀರಿ ಅಂತ ಹೇಳಿ ವಿಧಾನಸಭೆ ಒಳಗಡೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸ್ಪಷ್ಟ ಬಹುಮತ ಬಂದಿದೆ ಅಂತ ಹೇಳಿ ಇವತ್ತು ವಿರೋಧ ಪಕ್ಷದ ಮೇಲೆ ಇವತ್ತು ದಮನಕಾರಿ ಇವತ್ತು ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ. ನಿಮ್ಮ ಸವಾಲನ್ನ ನಿಮ್ಮ ಬೆದರಿಕೆಯನ್ನ ಮೆಟ್ಟಿ ನಿಲ್ತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಶಾಸಕರಿಗೆ ಇದೆ. ನಮ್ಮನ್ನ ಬೆದರಿಕೆ ಹಾಕಿ ನಮ್ಮನ್ನ ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಸನ್ಮಾನ ಯಡಿಯೂರಪ್ಪ ಅವರು, ನಮ್ಮ ರಾಜ್ಯದ ಅಧ್ಯಕ್ಷ ಇರ್ತಕ್ಕಂತ ನಳಿನ್ ಕುಮಾರ್ ಕಟೀಲ್ಜಿ ಅವರು, ಸನ್ಮಾನ ಬಸವರಾಜ ಬೊಮ್ಮಾಯಿ ಅವರು, ಸನ್ಮಾನ ಯಡಿಯೂರಪ್ಪ ಅವರು ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಸ್ತೆಗಳಿಗೂ ಹೋರಾಟನ ಮಾಡ್ತಕ್ಕಂಥದ್ದು. ಇವತ್ತು ಯಡಿಯೂರಪ್ಪ ಇವತ್ತು 81 ವರ್ಷ ಆಗಿದೆ, ಆದ್ರೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂತ ಬಡವರ ವಿಚಾರ ಬಂದಾಗ, ರಾಜ್ಯದಲ್ಲಿ ಇವತ್ತು ರೈತರ ವಿಚಾರ ಬಂದಾಗ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ ವಿರುದ್ಧ ರೈತರ ವಿರುದ್ಧ ಇವತ್ತು ಅನ್ಯಾಯ ಮಾಡೋದಕ್ಕೆ ಹೊರಟ್ರೆ ಯಡಿಯೂರಪ್ಪರಾಗ್ಲಿ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ಕೈಗೊಟ್ಕೊಂಡು ಕೂರ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸಾಮಾನ್ಯ ಸರ್ಕಾರ ಬಂದ್ರೆ ಇವತ್ತು ಮಾಧ್ಯಮದವ್ರಿಗೆ ಅನ್ಸ್ಬೋದು, ಈಗ ತಾನೇ ಸರ್ಕಾರ ಬಂದಿದೆ, 45 ದಿನ ಆಗಿದೆ, ಆಗ್ಲೇ ಭಾರತೀಯ ಜನತಾ ಪಾರ್ಟಿ ರಸ್ತೆಗಳಿದೆ ಅಂತ ಹೇಳಿ ತಮ್ಗೆ ಅನ್ನಿಸ್ಬೋದು. ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇದು ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಿರ್ತಕ್ಕಂಥ ಭರವಸೆ. ಸರ್ಕಾರ ಬಂದು ಮೊದಲನೇ ದಿನವೇ ನಮ್ಮ ಭರವಸೆಯನ್ನ ಈಡೇರಿಸ್ತೇವೆ ಅಂತ ಹೇಳಿ ವಾಗ್ದಾನ ಮಾಡಿ ಇವತ್ತು ಬಡವರಿಗೆ ಅನ್ಯಾಯ ಮಾಡಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಅವರೇ ಧಿಕ್ಕರಿಸ್ತಕ್ಕಂಥ ಸಂದರ್ಭದಲ್ಲಿ, ಅವರೇ ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ ಹೊಸ ಹೊಸ ಷರತ್ತನ್ನು ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ನಾವು ಕೈ ಕಟ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇವತ್ತು ಬಡವರಿಗೆ, ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರಿಗೆ ನ್ಯಾಯ ಕೊಡೋ ತನಕನು ಕೂಡ ನಾವಿವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟನ ಮಾಡ್ತೇವೆ ಹಿಂಸರಿತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಏನ್ ಮಾಡಿದ್ರು ಇವತ್ತು ಈ ಸರ್ಕಾರ ಬಂದು 24 ಗಂಟೆನಲ್ಲಿ ರಾಜ್ಯದಲ್ಲಿ ವಿದ್ಯುತ್ ದರವನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಈ ಸರ್ಕಾರ. ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಭರವಸೆ ಕೊಟ್ಟು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಒಂದು KERC ಮೇಲೆ ಆಪಾದನೆ ಮಾಡ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ KERC ಅವ್ರು ಜಾಸ್ತಿ ಮಾಡಿರೋದು ಇದು ಸರ್ಕಾರದ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ಉತ್ತಮ ಯೋಜನೆಗಳ ತಂದಿತ್ತು. ಗೋ ಹತ್ಯೆ ನಿಷೇಧವನ್ನ ಈ ವಿಚಾರದಲ್ಲಿ ಕಾಂಗ್ರೆಸ್ನವರು ಹಿಂತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ನಾವು ಹಿಂದೋಗ್ತೇವೆ ಅಂತ ಹೇಳ್ತಾರೆ. ಆದ್ರೆ ಇದು ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮನ್ಸು ಮಾಡಿದ್ದಿದ್ರೆ ರಾಜ್ಯದ ಜನರ ಮೇಲೆ ಬರೆ ಆಗ್ತಕ್ಕಂಥದ್ದನ್ನ ತಪ್ಪಿಸಿ ಇವತ್ತು ವಿದ್ಯುತ್ ದರವನ್ನ ಕಡಿಮೆ ಮಾಡಬಹುದಿತ್ತು. ಅದನ್ನ ಸಿದ್ದರಾಮಯ್ಯ ಅವರು ಮಾಡಲಿಲ್ಲ, ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಇವತ್ತು ಎಲ್ಲಾ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಇಷ್ಟೇ ಹೇಳ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಇರ್ತಕ್ಕಂತ ಬಡವರಿಗೆ ಏನು ಕಾಂಗ್ರೆಸ್ ಪಕ್ಷ ಭರವಸೆಯನ್ನ ಕೊಟ್ಟಿದ್ರು ಭರವಸೆ ಈಡೇರಿಸೋವರೆಗೂ ಕೂಡ ನಾವು ಹೋರಾಟವನ್ನ ಹಿಂತೆಗೆತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವರಿಗೆ ನ್ಯಾಯ ಕೊಡ್ತಕ್ಕಂತ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸದಾ ಸಿದ್ಧರಾಗಿರ್ತೇವೆ.
ಹಿಂಸರಿತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಹೋರಾಟ ಶುರುವಾಗಿದೆ. ಮುಂದೆ ದಿನಗಳಲ್ಲಿ ಕಾದು ನೋಡಿ ಈ ಸರ್ಕಾರವನ್ನು ಕಿವಿಡ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಇವತ್ತು ಹೋರಾಟಕ್ಕೆ ತುಮಕಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಅವರು ಹೋರಾಟ ಇವತ್ತು ಯಡಿಯೂರಪ್ಪನವರು ಹಿಂದೆ ಕೇಳ್ತಾ ಇದ್ರಿ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗೋದು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಯಡಿಯೂರಪ್ಪನವರು ವಿಧಾನಸಭೆ ಒಳಗಡೆ ಇಲ್ಲ, ಆದ್ರೆ ಇವತ್ತು ರಸ್ತೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನ ಹೋರಾಟಕ್ಕೆ ತುಮಕಿದ್ದಾರೆ. ಯಡಿಯೂರಪ್ಪ ಗುಡುಗಿದರೆ ಇಡೀ ರಾಜ್ಯದೇ ಇವತ್ತು ನಡುಗಬೇಕು. ಕಾಂಗ್ರೆಸ್ ಪಕ್ಷದ ಯಾರು ಕೂಡ ರಸ್ತೆಯಲ್ಲಿ ಓಡಾಡಬಾರ್ದು, ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅದೇ ಇವತ್ತು ನಾವೆಲ್ಲರೂ ಕೂಡ ಬರುವಂತ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಾಂಗ್ರೆಸ್ ಸರ್ಕಾರ ಹೆಚ್ಚು ಬಹುಮತ ಬಂದಿದೆ ಅಂತೇಳಿ ದುರಹಂಕಾರದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಬರುವಂತ ಇನ್ನೂ ಹೆಚ್ಚು ಹೋರಾಟ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಹೋರಾಟಕ್ಕೆ ಇವತ್ತು ನಾವೆಲ್ಲರೂ ಕೂಡ ಹೆಚ್ಚು ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮತಕ್ಕೆ, ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.